ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಸ್ಪರ್ಧೆ ಎಲ್ಲಿಂದ ಬಳ್ಳಾರಿ ಸಿಟಿ ಕ್ಷೇತ್ರಕ್ಕೆ ಬರ್ತಾರ ರೆಡ್ಡಿ ಪತ್ನಿ ಬಳ್ಳಾರಿ ಬಿಜೆಪಿಯಲ್ಲಿ ಸಾಲು ಸಾಲು ರಾಜೀನಾಮೆ ರಹಸ್ಯವೇನು ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಗಾಲಿ ಜನಾರ್ದನ ರೆಡ್ಡಿ ಈಗಾಗಲೇ ಪಕ್ಷ ಘೋಷಣೆ ಮಾಡಿದ ಗೊತ್ತೇ ಇದೆ ತಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅದನ್ನು ಕೂಡ ಘೋಷಣೆ ಮಾಡಿದ್ದಾರೆ ರೆಡ್ಡಿ ಅವರು ಈ ಹಿಂದೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಕೂಡ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಅನ್ನೋ ಒಂದು ಚರ್ಚೆ ಇತ್ತು ಸಿಂಧನೂರು ಅಥವಾ ದೇವರಿಪ್ಪರ್ಗಿಯಿಂದ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಬಟ್ ಈಗ ಬಿ ಜೆ ಪಿಯಲ್ಲಿ ಇಲ್ಲ ರೆಡ್ಡಿಯವರು ಹೊಸ ಪಾರ್ಟಿಯನ್ನು ಘೋಷಣೆ ಮಾಡಿದ್ದಾರೆ ಹೀಗಾಗಿ ರೆಡ್ಡಿಯವರ ಪತ್ನಿ ಅರುಣಾಲಕ್ಷ್ಮಿಯವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೊ ಚರ್ಚೆ ಸೀಮಿತ ಆಗಿಲ್ಲ ಇದು ಕೆಲವೊಂದಿಷ್ಟು ಈಗಾಗಲೇ ಬಿಜೆಪಿಲಿರ್ತಕ್ಕಂಥ ಸ್ಥಳೀಯ ಮಟ್ಟದ ನಾಯಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ರಾಜೀನಾಮೆ ಪರ್ವ ಜೋರಾಗಿ ಆಗಬಹುದು ಹಾಗಾಗಿ ರೆಡ್ಡಿ ಏನೋ ಗಂಗಾವತಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರ ಪತ್ನಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಬೇರೆ ಬೇರೆ ಟಿಕೆಟ್ ಆಕಾಂಕ್ಷಿಗಳು ಎಲ್ಲಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗಾಗಲೇ ರೆಡಿ ಆಗ್ತಾ ಇದೆ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪಾರ್ಟಿಯಲ್ಲಿ ಹಾಗಿದ್ರೆ ಅರುಣಾಲಕ್ಷ್ಮಿ ಅವರ ಕ್ಷೇತ್ರ ಯಾವುದು ಬಳ್ಳಾರಿ ಸಿಟಿಗೆ ಬರ್ತಾರಾ ಅರುಣಾಲಕ್ಷ್ಮಿ ಅನ್ನೋ ಒಂದು ಚರ್ಚೆ ಈಗ ಹೊಸದಾಗಿ ಇದೆ ಬಳ್ಳಾರಿ ಜಿಲ್ಲೆಯ ಬಿ ಜೆ ಪಿಯ ಉಪಾಧ್ಯಕ್ಷರಾಗಿರ್ತಂಥ ಹಿಂದೆ ಆಗಿದ್ದರು ರಾಜೀನಾಮೆ ಕೊಟ್ಟರು ಅವರು ದಮ್ಮೂರ್ ಶೇಖರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೆ ಆರಂಭದಲ್ಲಿ ಬಹುಶಃ ಬಳ್ಳಾರಿ ಸಿಟಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅವರು ಹಿಂದೆ ಬೂಡಾದ ಅಧ್ಯಕ್ಷ ಕೂಡ ಆಗಿದ್ದರು ಹಾಗಾಗಿ ಬಳ್ಳಾರಿಯಲ್ಲಿ ಹೋಲ್ಡ್ ಇದೆ ಅವರಿಗೆ ಅಲ್ಲಿ ನಿಂತ್ಕೋಬಹುದು ರೆಡ್ಡಿಯವರ ಪಾರ್ಟಿಯಿಂದ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಈಗ ಲೆಕ್ಕಾಚಾರ ಯಾರು ನಿರೀಕ್ಷೆ ಮಾಡೋದ ರೀತಿಯಲ್ಲಿ ಸಾಗುವಂಥ ಆಗ್ತಾ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದರೆ ಈಗೇನು ಬಿ ಜೆ ಪಿಯ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ದಮುರು ಶೇಖರ್ ಬೇರೆ ಕಾಂಶದಿಂದ ಸ್ಪರ್ಧೆ ಮಾಡಬಹುದು ಒಂದು ಲೆಕ್ಕಾಚಾರ ಇದೆ ಬಳ್ಳಾರಿ ಸಿಟಿಗೆ ಅವರನ್ನು ಕರ್ಕೊಂಬಂದು ಅಲ್ಲಿ ನಿಲ್ಲಿಸಬೇಕು ಅನ್ನೋ ಒಂದು ಪ್ಲಾನ್ ನಡೀತಾ ಇದೆ ಯಾಕಂದರೆ ಅವರು ಮನೆ ಬಳ್ಳಾರಿಯಲ್ಲಿದೆ ಅವ್ರದ್ದು ಸದ್ಯಕ್ಕೆ ಜನದ ಬರದೇ ಇರಬಹುದು ಬಟ್ ಅವರ ವೈಫ್ ಬಳ್ಳಾರಿಯಲ್ಲಿ ಇರಬಹುದು ಸೊ ಈ ರೀತಿಯಾದ ಲೆಕ್ಕಾಚಾರ ಆಗ್ತಾಯಿದೆ ಬಳ್ಳಾರಿಯಲ್ಲಿ ಏನು ಆಫೀಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ರೆಡ್ಡಿಯವರ ಮನೆ ಪಕ್ಕದಲ್ಲೇ ಶ್ರೀರಾಮ್ಲು ಅವರ ಮನೆ ಮಿಡ್ಲಲ್ಲಿ ಒಂದು ಗ್ಯಾಪ್ ಖಾಲಿ ಜಾಗ ಇದೆ ಆ ಜಾಗದಲ್ಲಿ ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪಾರ್ಟಿ ಆಫೀಸ್ ರೆಡಿ ಆಗ್ತಾಯಿದೆ ರಾಮ್ಲು ಮತ್ತು ರೆಡ್ಡಿಯವರ ಎರಡೂ ಮನೆಗಳ ಮಿಡ್ಲಲ್ಲಿ ಈಗ ರೆಡ್ಡಿಯವರ ಆಫೀಸು ಹೇಗಿದೆ ನೋಡಿ ಲೆಕ್ಕಾಚಾರ ಸಖತ್ ಮಜಾ ಕೊಡ್ತಾಯಿದೆ ಬಳ್ಳಾರಿ ಪಾಲಿಟಿಕ್ಸ್ ನೋಡ್ತಾಯಿದ್ರೆ ಸೊ ಈಗ ಅವರ ಲೆಕ್ಕಾಚಾರಕ್ಕೆ ಬರೋದಾದರೆ ಯಾಕೆ ಅಲ್ಲಿ ಅರುಣಾಲಕ್ಷ್ಮಿಯನ್ನು ಕರಬಹುದು ಅಂದರೆ ಈಗಾಗಲೇ ಬಳ್ಳಾರಿಯಲ್ಲಿ ಚಮತ್ಕಾರವನ್ನು ಮ್ಯಾಜಿಕನ್ನು ಮಾಡಿರ್ತಕ್ಕಂಥ ರೆಡ್ಡಿಯವರು ತಮ್ಮ ವೈಫನ್ನು ಈಸಿಯಾಗಿ ಗೆಲ್ಸ್ಕೊಬಹುದು ಬಳ್ಳಾರಿ ಸಿಟಿಯಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಜೊತೆಗೆ ರೆಡ್ಡಿ ಸಮುದಾಯದ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಓಟ್ಸ್ ಇದೆ ಎಸ್ ಸಿ ಎಸ್ ಟಿಯ ಸುಮಾರು ನಲವತ್ತೈದು ಸಾವಿರ ಓಟ್ಸು ಅಲ್ಲಿ ಇದೆ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಮುಸ್ಲಿಂ ಓಟ್ಸ್ ಇದೆ ಸುಮಾರೊಂದು ಮೂವತ್ತು ಸಾವಿರ ಮುಸ್ಲಿಂ ಓಟ್ಸ್ ಇದ್ದಾವೆ ಹಾಗಾಗಿ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಜನಾಂಗ ಜೊತೆಗೆ ತಮ್ಮದೇ ಸಮುದಾಯದ ರೆಡ್ಡಿ ಸಮುದಾಯದ ಮತಗಳು ಜಾಸ್ತಿ ಇರೋದರಿಂದ ಬಳ್ಳಾರಿಯಲ್ಲಿ ಅರುಣಾಲಕ್ಷ್ಮೀರನ್ನ ಗೆಲ್ಲಿಸ್ಕೊಳ್ಳೋದು ತುಂಬ ಆಗುತ್ತೆ ಜೊತೆಗೆ ಈ ಹಿಂದೆ ರೆಡ್ಡಿ ಬಳ್ಳಾರಿಯಲ್ಲಿ ಇದ್ದಾಗ ಮಂತ್ರಿ ಏನಾಗಿದ್ದಾಗ ಆಗ ಅವರ ಬಳಗ ಜಾಸ್ತಿ ದೊಡ್ಡದಾಗೆ ಇದೆ ಅವರೆಲ್ಲರೂ ಕೂಡ ರೆಡ್ಡಿ ಪತ್ನಿಯನ್ನು ಗೆಲ್ಸೋದಕ್ಕೆ ಶ್ರಮವನ್ನು ವಹಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಹೇಗಿದ್ದರು ಅವ್ರ ಸಹೋದರ ಸೋಮಶೇಖರ್ ರೆಡ್ಡಿ ಬಿ ಜೆ ಪಿ ಟಿಕೆಟ್ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ ಅವರ ಆಂಟಿನ್ ಗಮ್ಮಸಿ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಅವರು ಬಿ ಜೆ ಪಿಯಿಂದಲೇ ಟಿಕೆಟ್ ಬಯಸ್ತಾರ ಇಲ್ವಾ ಪಾರ್ಟಿಗೆ ಬರ್ತಾರಾ ಸೊ ಗೊಂದಲ ಇದೆ ಇನ್ನೂ ಸದ್ಯಕ್ಕೆ ಬರಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ಇನ್ನೂ ನಾಲ್ಕೈದು ತಿಂಗಳು ಟೈಮ್ ಇರೋದ್ರಿಂದ ಏನು ಬೇಕಾದರೂ ಆಗಬಹುದು ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವರು ಬಳ್ಳಾರಿ ಸಿಟಿಯಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಳ್ಳಾರಿ ಭಾಗದಲ್ಲಿ ನೋಡೋಣ ನಿಂತ್ಕೊಳ್ತಾರ ಬಳ್ಳಾರಿ ಸಿಟಿಗೆ ಬರ್ತಾರ ಜನ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವರು ಅಥವಾ ದೇವರ ಇಪ್ಪರಿಗೆ ಹೋಗ್ತಾರೆ ಅಥವಾ ಸಿಂಧೂರ್ಗೆ ಹೋಗ್ತಾರ ಒಟ್ಟಿನಲ್ಲಿ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಂತೂ ಪಕ್ಕಾ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿಯವರು ಬಳ್ಳಾರಿ ಸಿಟಿಯಲ್ಲಿ ನಿಂತ್ಕೊಂಡ್ರೆ ಗೆಲ್ಲಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು